नमस्कार वीक्षकरे, गुजरात चुनावणेय काबु एळ्ता इदे। डिसेंबर 8ನೇ ತಾರೀಕು गुजरात चुनावणा फलितांश प्रकट आगुत्ते। गुजरात कांग्रेस मौन रीतियल्लि चुनावणा प्रचारवन्न कैगोंडिदे। गुजरात राहुल गांधी अवरु इदुवरेगे यावुदे बृहत् समावेशगळन्न रैलिगळन्न उद्देशिसि मातनाडिल्ल। अंद्रे भारत जोड़ो यात्रे आरंभ आद बळिक, चुनावणे घोषणे आद बळिकवू कूड राहुल गांधी अवरु इदुवरेगे गुजरात गे भेटियन्न कोट्टिल्ल। सो गुजरात राहुल गांधी अवर जनप्रियते एष्टिदे, नरेंद्र मोदी अवर जनप्रियते एष्टिदे, अरविंद केजरीवाल अवर जनप्रियते एष्टिदे। सी वोटर नडेसिरुवंतह समीक्षेगळ प्रकार गुजरात राहुल गांधी अवर जनप्रियते कोंच मट्टिगे एरिके आगिरुवंतद्दु, आदरे ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಗೆ ಏನು ಭಂಗ ತಂದಿಲ್ಲ, ಬದಲಿಗೆ ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯತೆಗೆ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಉಂಟು ಮಾಡಿದೆ। ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಹೆಚ್ಚಲಾಗಿದೆ, ಅದು ಕೂಡ ಕೊಂಚ ಮಟ್ಟಿಗೆ। ನೋಡಿ, ಜನವರಿ 2019 ರಲ್ಲಿ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಗೂ ಮುಂಚೆ ಸಿ ವೋಟರ್ ನಡೆಸಿರುವಂತ ಸಮೀಕ್ಷೆ ಪ್ರಕಾರ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಗುಜರಾತ್ ನಲ್ಲಿ 52.7 ರಷ್ಟಿತ್ತು। ಬಟ್ ಈ ವರ್ಷದ ಜನವರಿ 2022 ರಲ್ಲಿ ಆ ಜನಪ್ರಿಯತೆ 44% ಕ್ಕೆ ಕುಸಿತು। ಅದಾದ ಬಳಿಕ ಭಾರತ್ ಜೋಡೋ ಯಾತ್ರೆಗೆ ಮೊದಲು ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಗುಜರಾತ್ ನಲ್ಲಿ 35.2 ರಷ್ಟಿತ್ತು। ಈಗ ಭಾರತ್ ಜೋಡೋ ಯಾತ್ರೆ ಆರಂಭ ಆದ ಬಳಿಕ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಗುಜರಾತ್ ನಲ್ಲಿ 38.3 ರಷ್ಟಿದೆ। ಸಿ ವೋಟರ್ ಪ್ರಧಾನಮಂತ್ರಿ ಹುದ್ದೆಗೆ ಯಾರು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ಸಮೀಕ್ಷೆಯನ್ನು ಕೈಗೊಂಡಿದ್ದಾಗ, ಈ ಹಿಂದಿನ ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿ ಅವರಿಗೆ 53% ಮಂದಿ, 18.7% ಮಂದಿ ಅರವಿಂದ್ ಕೇಜ್ರಿವಾಲ್ ಅವರನ್ನ, ಕೇವಲ 9.7% ಮಂದಿ ರಾಹುಲ್ ಗಾಂಧಿ ಅವರನ್ನ ಆಯ್ಕೆ ಮಾಡಿದ್ರು ಯಾರು ಪ್ರಧಾನಮಂತ್ರಿ ಹುದ್ದೆಗೆ ಸೂಕ್ತ ಅಭ್ಯರ್ಥಿ ಅಂತ ಹೇಳಿ। ಈಗ ಸಿ ವೋಟರ್ ಕೈಗೊಂಡಿರುವ ಸಮೀಕ್ಷೆಯ ಪ್ರಕಾರ 57.4% ಮಂದಿ ಗುಜರಾತ್ ನಲ್ಲಿ ಪ್ರಧಾನಿ ಹುದ್ದೆಗೆ ಮೋದಿ ಅವರೇ ಸೂಕ್ತ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ। ಅಂತ ಹೇಳಿದ್ರೆ ಮೋದಿ ಅವರ ಜನಪ್ರಿಯತೆ ಗುಜರಾತ್ ನಲ್ಲಿ 4% ಮತ್ತೆ ಹೆಚ್ಚಳ ಆಗಿರುವಂತದ್ದು, ಅದು ವರ್ಧಿಸಿಕೊಂಡು ಹೋಗ್ತಾ ಇದೆ। ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯತೆ 18.7 ಅಂತಿತ್ತು ಸೂಕ್ತ ಅಭ್ಯರ್ಥಿ ಇವರು ಪ್ರಧಾನಮಂತ್ರಿ ಹುದ್ದೆಗೆ ಅಂತ ಹೇಳಿ, ಅದು 16.3 ಕ್ಕೆ ಕುಸಿದಿರುವಂತದ್ದು। ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಹುದ್ದೆಗೆ ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ಕಳೆದ ಸಮೀಕ್ಷೆಯಲ್ಲಿ 9.7% ಮಂದಿ ಮಾತ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಆ ಪ್ರಮಾಣ ಈಗ ನಡೆಸಿರುವಂತಹ ಸಿ ವಾಟರ್ ಸಮೀಕ್ಷೆಯಲ್ಲಿ 16.5 ಕ್ಕೆ ಹೆಚ್ಚಳಾಗಿದೆ ಅಂತ ಹೇಳಿದ್ರೆ ನಿಯರ್ಲಿ 4% ನಷ್ಟು ಹೆಚ್ಚಳಾಗಿದೆ। ಸೊ ರಾಹುಲ್ ಗಾಂಧಿ ಅವರ ಬಗ್ಗೆ ಜನಸಾಮಾನ್ಯರಲ್ಲಿ ಇಮೇಜ್ ತಕ್ಕ ಮಟ್ಟಿಗೆ ಬದಲಾವಣೆ ಆಗಿದ್ದು, ದೊಡ್ಡ ಬದಲಾವಣೆ ಏನಲ್ಲ, ತಕ್ಕ ಮಟ್ಟಿಗೆ ಬದಲಾವಣೆಯಾಗಿದೆ। ಬಟ್ ಇದು ಮತವಾಗಿ ಕನ್ವರ್ಟ್ ಆಗುತ್ತೆ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ ಖಂಡಿತ ಇಲ್ಲ, ಅಷ್ಟು ಸುಲಭ ಇಲ್ಲ। ಈ ಅಭಿಪ್ರಾಯಗಳೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮತಗಳಾಗಿ ಕನ್ವರ್ಟ್ ಆಗಲಿಕ್ಕೆ, ಬಟ್ ರಾಹುಲ್ ಗಾಂಧಿ ಅವರ ಬಗ್ಗೆ ಇದ್ದಂತಹ ನೆಗೆಟಿವ್ ವೈಬ್ರೇಷನ್ಸ್ ಏನಿತ್ತು ಗುಜರಾತ್ನಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ। ಜನಪ್ರಿಯತೆ ಮತ್ತು ಪ್ರಧಾನಮಂತ್ರಿ ಹುದ್ದೆಗೆ ಸೂಕ್ತ ಅಭ್ಯರ್ಥಿ ಈ ಎರಡೂ ಕ್ಯಾಟಗರಿಯಲ್ಲಿ ತೆಗೆದುಕೊಂಡಾಗಲೂ ಕೂಡ ಆ ನೆಗೆಟಿವ್ ವೈಬ್ರೇಷನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಈ ವರ್ಷದಲ್ಲಿ ಮಾಡಲಾದಂತಹ ಸಮೀಕ್ಷೆಗಳ ಪ್ರಕಾರ।